ಹಾಯ್ ಹಲೋ ಗೈಸ್, ಎಲ್ಲರೂ ಕೂಡ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿ ಎಸ್ ನರ್ಸಿಂಗ್ BPO AHS ಒಂದು ಆನ್ಲೈನ್ ಅಪ್ಲಿಕೇಶನ್ನ ಹಾಕ್ಬಿಟ್ಟು ಇವಾಗ ನೆಕ್ಸ್ಟ್ ಪ್ರೊಸೆಸ್ ಅಂತೂ ನಾನು ಆಲ್ರೆಡಿ ಒಂದು ವೀಡಿಯೋನ ಮಾಡಿ ಹೇಳಿದ್ದೀನಿ. ಸೊ ಇವಾಗ ತುಂಬ ಸ್ಟೂಡೆಂಟ್ಗಳಿಗೆ ಗೊತ್ತಿರಲ್ಲ. ಸೊ ನೆಕ್ಸ್ಟ್ ಪ್ರೊಸೆಸ್ ಏನು, ನೆಕ್ಸ್ಟ್ ನಮಗೆ ಏನೇನೆಲ್ಲ ಒಂದು ಮಾಡಬೇಕು ಅಂತ ತುಂಬ ಜನ ಗೊತ್ತಿರಲ್ಲ. ಸೊ ಅದಕ್ಕೆ ನಾನು ಆಲ್ರೆಡಿ ಪ್ರೊಸೆಸ್ ಬಗ್ಗೆ ಹೇಳಿದ್ದೀನಿ. ಸೊ ನೆಕ್ಸ್ಟ್ ನಿಮಗೆ ಏನೇನು ಬರುತ್ತೆ, ಏನೇನು ಇಲ್ಲ ಅಂತ ನಾನು ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ. ಸೊ ವೀಡಿಯೋ ನೋಡಿಲ್ಲ ಅಂದರೆ ಸೊ ನೋಡ್ಕೊಂಬನ್ನಿ, ಅದರಲ್ಲಿ ನಿಮಗೆ ಪ್ರೊಸೆಸ್ ಬಗ್ಗೆ ಹೇಳಿದ್ದೀನಿ ಏನೇನೆಲ್ಲ ಬರುತ್ತೆ ಅಂತ. ಸೊ ಗೈಸ್, ನಾನು ಹೋದ ವೀಡಿಯೋದಲ್ಲಿ ಹೇಳಿದ್ದೆ ನಿಮಗೆ. ಸೊ ನಿಮಗೆ ನೆಕ್ಸ್ಟ್ ಫಸ್ಟು ಬಿಡುವಂಥದ್ದು ಡಾಕ್ಯುಮೆಂಟ್ ಬರೋಕ್ಕಿಂತ ಫಸ್ಟು ನಿಮಗೆ ಸೀಟ್ ಮೆಟ್ರಿಕ್ಸ್ ಅಂತ ಬಿಡ್ತಾರೆ ಅಂತ ಹೇಳಿದ್ದೆ. ಸೊ ಗೈಸ್, ಆ ಸೀಟ್ ಮೆಟ್ರಿಕ್ಸ್ ಅಂದರೆ ಏನು, ಆಮೇಲೆ ಪ್ರೊವಿಷನಲ್ ಲಿಸ್ಟ್ ಅಂದರೆ ಏನು, ಇವಾಗ ತುಂಬ ಜನಕ್ಕೆ ಗೊತ್ತಿರಲ್ಲ. ಅದು ಕೂಡ ನಿಮ್ಗೆ ಸೆಪ್ರೇಟ್ ವೀಡಿಯೋ ಮಾಡ್ತೀನಿ, ಯಾರು ಕೂಡ ಹೆದರ್ಕೊಬಿಡಿ, ಪ್ರತಿಯೊಂದೊಂದು ವೀಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ಇವಾಗ ಸೀಟ್ ಮೆಟ್ರಿಕ್ಸ್ ಬಗ್ಗೆ ನೋಡೋಣ. ಇದು ಸೀಟ್ ಮೆಟ್ರಿಕ್ಸ್ ಅಂದರೆ ಏನು, ಇದು ಹೇಗೆ ಚೆಕ್ ಮಾಡೋದು, ಆಮೇಲೆ ಇದರಿಂದ ಏನು ಯೂಸ್ ನಮಗೆ, ಸೊ ಇದು ಏನೆಲ್ಲ ಇರುತ್ತೆ ಇದರಲ್ಲಿ ಅಂತ ಕಂಪ್ಲೀಟ್ ಆದ ಮಾಹಿತಿನ ಈ ಒಂದು ವೀಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರಾದರೂ ಬಂದಿದ್ದರೆ ಒಂದೇ ಒಂದು ಲೈಕ್ ಮಾಡಿಬಿಟ್ಟು ನಮ್ಮ ಹಾಗೆ ವೀಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಸೊ ಸ್ಕಿಪ್ ಮಾಡಿದ್ರೆ ಅದು ಖಂಡಿತ ನಿಮಗೆ ಅರ್ಥ ಆಗಲ್ಲ. ಸೊ ಅದಕ್ಕೆ ಗೈಸ್, ವೀಡಿಯೋ ಕೊನೆವರೆಗೂ ನೋಡಿ. ನೋಡಿ, ನಿಮಗೆ ಸಿಂಪಲಾಗಿ ಹೇಳ್ಬಿಡ್ತೀನಿ ಇದು ಶೀಟ್ ಮ್ಯಾಟ್ರಿಕ್ಸ್ ಅಂದರೆ ಏನು. ಸೊ ಗೈಸ್, ಇದು ಏನಕ್ಕೆ ಬೇಕು, ಸೊ ಏನು ಯೂಸು, ಇದರಿಂದ ನಮಗೇನು ಯೂಸ್ ಅಂತ ಕೇಳ್ತೀರಾ. ಗೈಸ್, ನಿಮಗೆ ಶೀಟ್ ಮ್ಯಾಟ್ರಿಕ್ಸ್ ಅಂದರೆ ಏನಂದರೆ, ಇವಾಗ ಕಾಲೇಜಸ್ ಒಂದು ಶೀಟ್ ಮ್ಯಾಟ್ರಿಕ್ಸ್ ಅಂತ ಬಿಡ್ತಾರೆ. ಕಾಲೇಜಸ್ ಶೀಟ್ ಮ್ಯಾಟ್ರಿಕ್ಸ್ ಅಂದರೆ ಏನಪ್ಪ ಅಂತ ಕೇಳ್ಬೋದು ನೀವು. ಸೊ ಗೈಸ್, ಇದು ಸೀಟ್ ಮ್ಯಾಟ್ರಿಕ್ಸ್ ಅಂದರೆ ಇದು ಒಂದು, ಇವಾಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಾಲೇಜ್ ಇರುತ್ತೆ ಅಂದ್ಕೊಳ್ಳಿ, ಅದರಲ್ಲಿ ಟೋಟಲ್ ಒಂದು ಕಾಲೇಜು ಸೀಟ್ಗಳು ಎಷ್ಟಿದ್ದಾವೆ ಅಂತ ಟೋಟಲ್ ಸೀಟ್ಗಳು ಕೊಟ್ಟಿರ್ತಾರೆ. ಅದ್ರ ಜೊತೆಗೇ ಸೊ ನಿಮಗೆ ಕಾಸ್ಟ್ ವೈಸನ್ನು ಕೊಟ್ಟಿರ್ತಾರೆ, ಈ ಸೀಟ್ಗೆ ನಿಮಗೆ ಇಷ್ಟಿಷ್ಟು ಒಂದು ಸೀಟ್ಗಳು ಇದ್ದಾವೆ ಅಂತ. ಸೊ ಗೈಸ್, ನಿಮಗೆ ಒಂದು ಫಾರ್ ಎಕ್ಸಾಂಪಲ್ ನಿಮಗೆ ತೋರಿಸ್ತೀನಿ ನೋಡಿ. ಸೊ ಗೈಸ್, ನಾನು ನಿಮಗೆ ಫಾರ್ ಎಕ್ಸಾಂಪಲ್ಗೆ ನಿಮಗೆ ಲಾಸ್ಟ್ ಇಯರ್ದು ಒಂದು PDFನ ಡೌನ್ಲೋಡ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಇದು 16 ಫೆಬ್ರವರಿ ಅಂದರೆ ನಮ್ಮ ಬ್ಯಾಚಿಗೆ ಬಿಟ್ಟಿರೋದು 2021 ಬ್ಯಾಚ್ ನಮ್ಮದು. ಇದರಲ್ಲಿ ನಿಮಗೆ ಐಡಿಯಾ ಬಂದು ತಂದೀನಿ ಇವಾಗ ಶೀಟ್ ಮ್ಯಾಟ್ರಿಕ್ಸ್ ಏನಂತ. ಶೀಟ್ ಮ್ಯಾಟ್ರಿಕ್ಸ್ ಅಂದರೆ ಸಿಂಪಲಾಗಿ ಹೇಳೋದಾದರೆ, ಇವಾಗ ಕಾಲೇಜ್ ಇರ್ತೇವಲ್ಲ, ಆ ಕಾಲೇಜಲ್ಲಿ ನಿಮಗೆ ಎಷ್ಟು ಸೀಟ್ಸ್ಗಳು ಇರ್ತವೆ ಅಂತ ಒಂದು ಶೀಟ್ ಮ್ಯಾಟ್ರಿಕ್ಸ್ ಅಂತಾರೆ. ಸೊ ಅದಕ್ಕೆ ನಿಮಗೆ ಶೀಟ್ ಮ್ಯಾಟ್ರಿಕ್ಸ್ ಅಂತಾರೆ. ಇವಾಗ ಅದ್ರ ಜೊತೆಗೆ ನಿಮಗೆ ಅದು ಅಷ್ಟೆಲ್ಲ ನಿಮಗೆ ಪ್ರತಿಯೊಂದೂ ಮಾಹಿತಿನ ಕೊಟ್ಟಿರ್ತಾರೆ. ಅಂದರೆ ನಿಮಗೆ ಯಾವ ಕೆಟಗರಿ ಇದೆ, ಸೊ ಎಷ್ಟೆಲ್ಲ ಒಂದು ಸೀಟ್ಸ್ಗಳಿದೆ, ಫಾರ್ ಎಕ್ಸಾಂಪಲ್ ನಿಮಗೆ 3A ST SC ಸೊ ಹೀಗೆ ಇರ್ತಾರೆ ಆಯಿತಾ. ಸೊ ಇದರಲ್ಲಿ ನಿಮಗೆ ಶೀಟ್ ಮ್ಯಾಟ್ರಿಕ್ಸಲ್ಲಿ ಕಂಪ್ಲೀಟೆಡ್ ಒಂದು ಕೊಟ್ಟಿರ್ತಾರೆ. ಸೊ ಇದು ಕಾಸ್ಟ್ ವೈಸ್ ಬರುತ್ತೆ, SC ST ಸಾಮಾನ್ಯ ಜನರಲ್ಲು. ಸೊ ಇದು ನಿಮಗೆ PDF ಅಂದರೆ ಫಾರ್ಮೆಟಲ್ಲಿ ಅವರು ಬೇರೆ ಬೇರೆಯೇ ಒಂದು ಶೀಟ್ ಮ್ಯಾಟ್ರಿಕ್ಸ್ನ ಬಿಡ್ತಿದ್ದಾರೆ. ಸೊ ಇದು ನಾನು ಫಾರ್ ಎಕ್ಸಾಂಪಲ್ ನಿಮಗೆ ಜನರಲ್ನ ಒಂದು ಡೌನ್ಲೋಡ್ ಮಾಡ್ಕೊಂಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿಗೀಸ್. ಸೊ ನಿಮಗೆ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು 2 ಕಾಲೇಜ್ನ ನಿಮಗೆ ತೋರಿಸ್ತೀನಿ ನೋಡಿ, ನಿಮಗೆ ಐಡಿಯಾ ಬರುತ್ತೆ ಯಾವುದಂದರೆ. ಫಾರ್ ಎಕ್ಸಾಂಪಲ್ ನಿಮಗೆ ಇಲ್ಲಿ ನೋಡೋದಾದರೆ ಗೈಸ್ ನೋಡಿ, ಇಲ್ಲಿ ಯಾವುದಂದರೆ ಇವಾಗ ಬೆಂಗಳೂರು ಗೌರ್ಮೆಂಟ್ ಕಾಲೇಜ್ ಆಫ್ ನರ್ಸಿಂಗು, ವಿಕ್ಟೋರಿಯಾ ಹಾಸ್ಪಿಟಲ್ ಬೆಂಗಳೂರು ಆಯಿತಾ. ಸೊ ಇದ್ರ ಬಗ್ಗೆ ನೋಡ್ಕೊಳ್ಳೋಣ. ಇದರಲ್ಲಿ ಟೋಟಲ ಒಂದು ಸೀಟ್ಸ್ನ ಬಂದುಬಿಟ್ಟು ಎಷ್ಟಂದರೆ ಇಲ್ಲಿ ನೋಡ್ಬೋದು ಗೈಸ್, ಈ ಒಂದು ಕಾಲೇಜಲ್ಲಿ ಇಲ್ಲಿ 42 ಓಕೆ. ಇಲ್ಲಿ ಮೇನ್ ಇರೋದು ಏನು, 1G 1K 1R ಆಮೇಲೆ 2A G 2A K, ಸೊ ಹಿಂಗೆ ಅಂದರೆ ಏನು ಅಂತ ಕೇಳ್ತಿದ್ದೀರಾ ಗೈಸ್. ಇದ್ರ ಬಗ್ಗೆನೂ ಒಂದು ಸೆಪ್ರೇಟ್ ನಾವು ವೀಡಿಯೋ ಮಾಡ್ತೀನಿ. ಅಂದರೆ ನಿಮ್ಗೆ 1G ಅಂದರೆ ಇದು ನಿಮ್ಮ ಕ್ಯಾಟಗರಿ ವೈಸ್ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಿಮಗೆ SC ಅಂದರೆ SCಯಲ್ಲಿ ಬರುತ್ತೆ. ಸೊ ST G ಅಂದರೆ ಅಂದರೆ ಜಿ ಮೀನ್ಸ್ ನಿಮ್ಮದು ಜನರಲ್ ಆಯಿತಾ. R ಅಂದರೆ ರೂರಲ್, K ಅಂದರೆ ಕನ್ನಡ ಮೇಡಮ್. ಸೊ ಹೀಗೆ ನಿಮಗೆ ಒಂದು ಕಾಸ್ಟ್ ವೈಸ್ ಅಂದರೆ ನಿಮ್ಮದು ಇದು ಇರುತ್ತೆ ನೋಡಿ, ನಿಮ್ಗೆ ಸ್ಟಡಿ ಸರ್ಟಿಫಿಕೇಟು, ಕನ್ನಡ ಮೀಡಿಯಂ ಸರ್ಟಿಫಿಕೇಟು. ಸೊ ಕನ್ನಡ ನೀವು ಕ್ಲೈಮ್ ಇದ್ದರೆ ನಿಮಗೆ Rಅಲ್ಲಿ ಸಿಗ್ಬೋದು, ಅಂದರೆ STRಅಲ್ಲಿ ಸಿಗ್ಬೋದು. ಸೊ ಈ ರೀತಿ ಫಾರ್ ಎಕ್ಸಾಂಪಲ್ ನಿಮಗೆ ಇಲ್ಲಿದೆ ನೋಡಿ ಗೈಸ್. ಸೊ ನಿಮಗೆ ಇಲ್ಲಿದೆ ಅಂದ್ಕೊಳ್ಳಿ. ಸೊ ಫಾರ್ ಎಕ್ಸಾಂಪಲ್ ನಿಮಗೆ GM ಕೆಟಗರಿ ಇತ್ತ, ಸೊ ಅದು GM ಕೆಟಗರಿಯಲ್ಲಿ 8 ಸೀಟ್ಸ್ ಅವೈಲೇಬಲ್ ಬಿಡ್ತಿದ್ದೆ. ಸೊ ನೀವು ಈ ರೀತಿ ಒಂದು ಚೆಕ್ನ ಮಾಡ್ಕೋಬೇಕು. ಅದೇ ರೀತಿ ಈಗ GMK ಅಂದರೆ ಕನ್ನಡ ಮೇಡಮ್, ನೀವು ಏನಾದರೂ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಲ್ಲಿಗೆ ಕನ್ನಡ ಮೇಡಮ್ ಕ್ಲೈಮ್ ಅಂತ ಕೊಟ್ಟಿದ್ದರೆ, ಸೊ ಇಲ್ಲಿ ನಿಮಗೆ ಈ ರೀತಿ ಏನಾದರೂ ಸೀಟ್ಸ್ ಅವೈಲೇಬಿಲಿಟಿ ಇತ್ತು ಅಂದ್ಕೊಳ್ಳಿ. ಸೊ ಅಲ್ಲಿ ನಿಮಗೆ ಸೀಟ್ಸ್ಗಳು ಸಿಗೋ ಒಂದು ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಗೈಸ್, ನೀವು ಶೀಟ್ ಯಾವ ರೀತಿ ನೋಡೋದಂತ ಗೊತ್ತಾಯ್ತು ಅನ್ಕೋತೀನಿ. ನಿಮಗೆ ಕಾಸ್ಟ್ ಮೇಲೆ ನಿಮ್ಗೆ ಇನ್ನೊಂದು ಸಲ ಐತಿ ನೋಡಿ. ಫಾರ್ ಎಕ್ಸಾಂಪಲ್ ನಿಮಗೆ ಹಿಂಗಿದೆಯಾ, ನಿಮಗೆ 2A ಕಾಸ್ಟ್ ಇರುತ್ತೆ ಅಲ್ವಾ. 2A ಮೀನ್ಸ್ ಅಲ್ಲಿ 5 ಸೀಟ್ಸ್ ಅವೈಲೇಬಿಲಿಟಿ ಇದೆ. ಆಮೇಲೆ ನಿಮಗೆ ಒಂದು 5 ಮೆಂಬರ್ಸ್ ಇದ್ದಾರೆ ಆಯಿತಾ, ಅವರು ನಿಮ್ಮ ಜೊತೆ ಕಾಂಪಿಟೇಷನ್ ಕೊಡ್ತಿರ್ತಾರೆ. ನಾವು ಕೂಡ ಅಕಸ್ಮಾತ್ ನಿಮ್ಗೆ ಅಲ್ಲಿ ಸಿಗಲಿಲ್ಲ ಅಂದ್ಕೊಳ್ಳಿ, ನೀವು ಕನ್ನಡ ಮೇಡಮ್ ಇತ್ತು ಅಂದ್ಕೊಳ್ಳಿ, ನಿಮಗೆ ಇಲ್ಲಿ ಸಿಕ್ಬಿಡುತ್ತೆ. ಆಮೇಲೆ ಇಲ್ಲಿ ರೂರಲ್ಲು ಕನ್ನಡ ಮೇಡಮ್ ಇದ್ದರೆ 2A K ಅಂದರೆ ಕನ್ನಡ ಮೇಡಮು, 2A R ಅಂದರೆ ನಿಮಗೆ ಇದು ಅಂದರೆ ಈ ಒಂದು ಕ್ಯಾಟಗರಿಯಲ್ಲಿ ನಿಮಗೆ ಸಿಗುತ್ತೆ ಅಷ್ಟೇ ಗೈಸ್. ಸೊ ಏನಿಲ್ಲ, ಇದು ಶೀಟ್ ಮೆಟ್ರಿಕ್ಸ್ ಅಂದರೆ ಇಷ್ಟು ಇರುತ್ತೆ, ಎಷ್ಟೊತ್ತಲ ಒಂದು ಶೀಟ್ ಅವೈಲೇಬಿಲಿಟಿ ಇದೆ, ಆಮೇಲೆ ನಿಮಗೆ ಯಾವ ಕಾಸ್ಟ್ಗೆ ಎಷ್ಟು
ಕುರಿತು ಎಷ್ಟೆಲ್ಲ ಒಂದು ಶೀಟ್ಸ್ ಇದ್ದಾವೆ ನಿಮಗೆ ಒಂದು ಮಾಹಿತಿನ ಕೊಟ್ಟಿರ್ತಾರೆ ಅವರು. ಆ ಮಾಹಿತಿನ ನೀವು ಏನು ಮಾಡ್ಬೇಕಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ನೀವು ಒಂದು 5 ಕಾಲೇಜಸ್ನ ಮಾಡ್ಕೊಂಡಿದ್ದೀರ ಅಂದ್ಕೊಳ್ಳಿ. ಇವಾಗ ಜೆ ಎಸ್ ಎಸ್ ಕಾಲೇಜ ಮೈಸೂರು, ಸೊ ಅಂಥ ಕಾಲೇಜ್ಗಳಲ್ಲಿ ನೀವು ಮಾಡ್ಕೊಂಡಿದ್ರೆ ನೀವು ಅಲ್ಲಿ ನೀವು ಜೆ ಎಸ್ ಎಸ್ ಕಾಲೇಜ್ ಅರ್ಧದ್ದು ಇವಾಗ ಮೈಸೂರು ಇತ್ತು ಅಂದ್ಕೊಳ್ಳಿ, ಆ ಕಾಲೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು. ಅದೇ ರೀತಿ ಇವಾಗ ನವೋದಯ ಕಾಲೇಜ್ ಆಫ್ ರಾಯಚೂರು, ಸೊ ಅದನ್ನು ಕಲೆಕ್ಟ್ ಮಾಡ್ಕೊಳ್ಳೋದು. ಕಲೆಕ್ಟ್ ಮಾಡಿ ಇವಾಗ ನಿಮ್ಮದು 1G ಇತ್ತು ಅಂದ್ಕೊಳ್ಳಿ, ಸೊ 1G ಇದ್ದರೆ ನಿಮಗೆ ಎಷ್ಟು ಶೀಟ್ಸ್ಗಳಿದ್ದಾವೆ ಅಂದರೆ ಒಂದು ಐಡಿಯಾ ಬರುತ್ತೆ ಗೈಸ್ ನಿಮಗೆ, ಈ ಇಷ್ಟು ಕಾಲೇಜ್ಗಳಲ್ಲಿ ನಿಮ್ಮದು ಶೀಟ್ಸ್ ಎಷ್ಟು ಇದ್ದಾವೆ ಅಂತ ಬಿಡ್ತಾರಲ್ವಾ. ಸೊ ಅವಾಗ ನೀವು ಮೆರಿಟ್ ಲಿಸ್ಟಲ್ಲಿ ಇಟ್ಟಾಗ ನಿಮ್ಮ ರ್ಯಾಂಕಿಂಗ್ ಬಿಡ್ತಾರೆ. ಅವಾಗ ನೀವು ರ್ಯಾಂಕಿಂಗ್ ವೈಸು ಅಂದರೆ ಈ ಕಾಲೇಜ್ ಎಷ್ಟು ಇದ್ದಾವೆ ನಮ್ಮದು, ಏನಾದರೂ ಇಲ್ಲಿ ಹಾಕಿದ್ರೆ ನನಗೆ ಕಾಲೇಜ್ ನಿಮಗೆ ಸಿಗೋ ಒಂದು ಚಾನ್ಸಸ್ ಇರುತ್ತೆ ಆಯಿತಾ. ಇಷ್ಟೇ ಏನಿಲ್ಲ ಇಲ್ಲಿ, ನೀವು ಕಾಲೇಜ್ ಒಂದು ಎಷ್ಟು ಶೀಟ್ಸ್ ಇರ್ತಾವೆ ಅಷ್ಟೇ ನಿಮಗೆ ಯಾವ ಒಂದು ಕ್ಯಾಟಗರಿ ಇರುತ್ತೆ, ಸೊ ಕ್ಯಾಟಗರಿ ಎಷ್ಟೇ ಶೀಟ್ಸ್ ಅವೈಲೇಬಲ್ ಇರುತ್ತೆ ಅಂತ ನೋಡ್ಕೊಂಬಿಟ್ಟು ನೀವು ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಇದು ಹೆಲ್ಪ್ ಆಗುತ್ತೆ ಅಷ್ಟೇ. ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ನೀವು ಅದಕ್ಕೆ ಗೈಸ್ ಇವಾಗ ಕುಲ್ಲ ಮೆರಿಟ್ ಲಿಸ್ಟ್ ಇವಾಗ ಏನು ಕೊಟ್ಟಿರ್ತಾರೆ ಅಂದರೆ, ಇವಾಗ ನೀವು ಖಾಲಿ ಇರ್ತೀರ ಅಲ್ವಾ, ಸೊ ಅದಕ್ಕೆ ನೀವು ಇವುಗಳನ್ನು ನೀವು ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಡೌನ್ಲೋಡ್ ಮಾಡ್ಕೊಂಡು ಇದರಲ್ಲಿ ಎಷ್ಟೆಷ್ಟು ಕಾಲೇಜ್ ಇದ್ದಾವೆ ನಾವು ಮುಂದೆ ನೀವು ಬಿಟ್ಟಾಗ ಖಾಲಿ ಇದ್ದಾಗಲೇ ನೀವು, ಸೊ ನೀವು ಇವಾಗಲೇ ಫ್ರೀ ಆಗಿರ್ತೀರಾ. ಅದಕ್ಕೆ ನೀವು ಪ್ರತಿಯೊಂದನ್ನು ಇಡ್ ಎಷ್ಟೆಷ್ಟು ಕಾಲೇಜ್ ಇದಾವೆ, ನಾವು ಡ್ರೀಮ್ ಕಾಲೇಜು ಇವಾಗ ಫಾರ್ ಎಕ್ಸಾಂಪಲ್ ಗೌರ್ಮೆಂಟ್ ಕಾಲೇಜ್ ಎಷ್ಟಿದಾವೋ ಅದನ್ನು ತೊಗೊಂಡ್ಬಿಟ್ಟು ನಿಮಗೆ ಯಾವ ಒಂದು ಕ್ಯಾಟಗರಿಲಿ ಎಷ್ಟೆಷ್ಟು ಇದಾವೆ ಅಂತ ಒಂದು ಲಿಸ್ಟ್ನ ಮಾಡ್ಕೊಳ್ಳಿ. ಸೊ ಲಿಸ್ಟ್ ಮಾಡ್ಕೊಂಬಿಟ್ಟು ಅವುಗಳನ್ನು ಪ್ರಯಾರಿಟಿ ಕೊಡಿ. ಸೊ ಇಂಥ ಒಂದು ಕಾಲೇಜ್ ಲಿಸ್ಟ್ ಮಾಡ್ಕೊಳ್ಬೇಕಾಯ್ತಾ. ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ಮಾಡ್ಕೊಂಡ್ರೆ ಆಯಿತು, ನೀವು ಲೇಜಿತನ ಮಾಡಿದ್ರೆ ಸಿಗಲ್ಲ. ನಿಮ್ಗೆ ಒಳ್ಳೆ ಕಾಲೇಜ್ ಬೇಕಂದರೆ ಇವಾಗಲೇ ಸ್ವಲ್ಪ ಕಷ್ಟಪಡಬೇಕು. ಇವಾಗ ಕಷ್ಟಪಟ್ಟರೆ ನೀವು 4 ವರ್ಷ ನೀವು ಆರಾಮಾಗಿ ಒಂದೇ ಕಾಲೇಜಲ್ಲಿ ಇರ್ಬೋದು ಗೈಸ್. ಸೊ ಅದಕ್ಕೆ ಒಳ್ಳೆ ಕಾಲೇಜ್ನ ಮಿಸ್ ಮಾಡ್ಕೋಬೋದು. ನೀವು ಆಪ್ಷನ್ ಇಟ್ಟಿರಿ ಮತ್ತು ಇದು ಸ್ವಲ್ಪ ಇವು ಕರೆಕ್ಟಾಗಿ ಮಾಡೋದ್ರಿಂದ ನೀವು ಬೆಸ್ಟ್ ಕಾಲೇಜ್ನ ಪಡ್ಕೋಬೋದು. ಸೊ ಇವಾಗ ನಿಮಗೆ ಅಡ್ವಾನ್ಸಾಗಿ ಏನಕ್ಕೆ ಬಿಡ್ತಾರಪ್ಪ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಮುಂಚೆ ಅಂತ, ಸೊ ಇದನ್ನೆಲ್ಲ ನೀವು ರೆಡಿ ಮಾಡಿ ಇಟ್ಕೊಳ್ಳಿ ಅಂತಲೇ ನಿಮಗೆ ಬಿಡ್ತಾರೆ. ಅದಕ್ಕೆ ಇದನ್ನು ಯೂಸ್ನ ತೊಗೊಳ್ಳಿ ಗೈಸ್. ನಿಮ್ಗೆ ಏನಾದರೂ ಅರ್ಥ ಆಯ್ತು ಅನ್ಕೋತೀನಿ, ಏನಾದರೂ ನಿಮಗೆ ಇನ್ನೂ ಕನ್ಫ್ಯೂಷನ್ ಇದ್ದರೆ ಆಲ್ಮೋಸ್ಟ್ ನಮ್ದು ಎಲ್ಲ ಇದ್ದಾವೆ. ಸೊ ನೀವು ಗ್ರೂಪ್ಗೆ ಜಾಯ್ನ್ ಆಗಿ, ಸೊ ಜಾಯ್ನ್ ಆಗಿಬಿಟ್ಟು ಏನಾದರೂ ಡೌಟ್ಸ್ ಇದ್ದರೆ ಕೇಳಿ, ಖಂಡಿತ ಒಂದು ರಿಪ್ಲೈನ ಕೊಡ್ತೀನಿ ಗೈಸ್. ನನಗೆ ಸ್ವಲ್ಪ ಲೇಟ್ ಆದರೂ ಪಕ್ಕ ಕೊಡ್ತೀನಿ. ಸೊ ನಮ್ಮದು ಕೂಡ ಕಾಲೇಜು ಹಂಗೆ ಹಂಗೆ ಇರುತ್ತೆ ಅಂತ ಗೈಸ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಪ್ರೊವಿಷನಲ್ ಎಷ್ಟು ಅಂದರೆ ಏನು, ನೆಕ್ಸ್ಟ್ ನಿಮಗೆ ಆಪ್ಷನ್ ಇಂಟ್ರಿ ಅಂದರೆ ಏನು, ಕಂಪ್ಲೀಟ್ ಆದ ಒಂದು ಮಾಹಿತಿ ನೀವು ಅಡ್ಮಿಷನ್ ಆಗಿ ನೀವು ಕಾಲ್ ಅಂದರೆ ಕಾಲೇಜಲ್ಲಿ ಕಾಲ್ ಇಡೋವರೆಗೂ ಅಪ್ಡೇಟ್ನ ಕೊಡ್ತಾ ಇದ್ದೀನಿ ಪ್ರತಿಯೊಂದು. ಯಾರು ಕೂಡ ತಲೆ ಕೆಡಿಸ್ಕೊಬೇಡಿ. ಸೊ ಈ ಒಂದು ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ ಗೈಸ್. ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ಬಂದಿದ್ದರೆ ಅವನೇ ಲೈಕ್ ಮಾಡಿಬಿಟ್ಟು, ಸೊ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಸಿಗೋಣ ಗೈಸ್ ಮುಂದಿನ ಒಂದು ವಿಡಿಯೋದಲ್ಲಿ.